ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, April 1 to 9 ತನಕ ಈ ಒಂದು ರಾಶಿಯವ್ರಿಗೆ ಗಜಕ್ಕೆ ಸರಿಯೋಗ ಮತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಸ್ನೇಹಿತರೆ. ಹಾಗಾದರೆ ಏನೇನೆಲ್ಲ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಕೂಡ ದೇವರನ್ನು ನಂಬೋ ಹಾಗಿದ್ರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲ ಕೆಡುಕು ಮತ್ತು ಒಳಿತುಗಳಿಗೆ ನಮ್ಮ ರಾಶಿಯಲ್ಲಿ ಆಗುವಂತಹ ಬದಲಾವಣೆಗಳೇ ಕಾರಣ ಸ್ನೇಹಿತರೆ. ಹೌದು, ಹೀಗೆಂದು ಜ್ಯೋತಿಷಿ ಶಾಸ್ತ್ರ ಹೇಳುತ್ತೆ. ರಾಶಿ ಚಕ್ರದಲ್ಲಿ ಆಗುವಂತಹ ಬದಲಾವಣೆ ಆದಂತೆ ನಮ್ಮ ಜೀವನದಲ್ಲಿ ಕೂಡ ಏರುಪೇರುಗಳಾಗುತ್ತವೆ. ರಾಶಿ ಚಕ್ರದಲ್ಲಿ ಆಗುವಂತಹ ಬದಲಾವಣೆಯಿಂದ ಈ ಒಂದು ರಾಶಿಯವ್ರಿಗೆ ಇನ್ನೊಂದು ರಾಶಿಯಿಂದ ಒಂದು ಕೆಡಕಾದ್ರೆ ಇನ್ನೊಂದು ರಾಶಿಯಿಂದ ಒಳಿತಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದೇ April 1 to 9 ತನಕ ಈ 5 ರಾಶಿಗಳಿಗೆ ಬಹಳ ಒಳ್ಳೆಯ ಕಾಲ ಇದೆ ಸ್ನೇಹಿತರೆ, ಮತ್ತು ರಾಜಯುಗ ಕೂಡ ಇದೆ ಎಂದು ಹೇಳುತ್ತೆ ಜ್ಯೋತಿಷ ಶಾಸ್ತ್ರ. ಹಾಗಾದರೆ ಆ ಒಂದು ರಾಶಿಗಳು ಯಾವ್ಯಾವು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ರಾಶಿಯವರು ಬಹಳಷ್ಟು ಒಂದು ಧನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು, ಮತ್ತು ಲಕ್ಷ್ಮೀ ದೇವಿಯವರಿಗೆ ಒಲಿಯುತ್ತಾಳೆ. ಹಾಗೆ ಅವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ನಿಮ್ಮ ಎಷ್ಟೋ ದಿನದ ಆಸೆ ನೆರವೇರಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇನ್ನು ಎಷ್ಟೋ ದಿನದ ಆಸೆ ನೆರವೇರಿದ ಮೇಲೆ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿದರೆ ನೀವು ತುಂಬ ಎತ್ತರಕ್ಕೆ ಬೆಳೆಯುತ್ತೀರಾ ಸ್ನೇಹಿತರೆ. ಇನ್ನು ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಾ. ಇನ್ನು ಸ್ನೇಹಿತರೆ, ಈ ಒಂದು ರಾಶಿಯವ್ರಿಗೆ ವ್ಯಾಪಾರದಲ್ಲಿ ಇಲ್ಲಿಯವರೆಗೆ ಆಗಿಲ್ಲದಂತಹ ಲಾಭ ಆಗಲಿದೆ. ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ, ಯಾಕೆಂದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಏನೋ ಒಂದು ದಿನದಲ್ಲಿ ಒಮ್ಮೆ ನಷ್ಟ ಆದರೆ ಆ ಒಂದು ದಿನದಲ್ಲಿ ನಿಮಗೆ ಶುಭವಾಗುತ್ತೆ. ಹೌದು, ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದರೆ ನಿಮಗೆ ದೇವರ ಆಶೀರ್ವಾದ ಸಿಗಲಿದೆ. ಇನ್ನು ಸ್ನೇಹಿತರೆ, ಈ ಒಂದು ರಾಶಿಯವ್ರಿಗೆ ಇದು ಬಹಳ ಉತ್ತಮ ಸಮಯವಾಗಿದೆ. ಅವ್ರಿಗೆ ಲಕ್ಷ್ಮೀ ಪ್ರಾಪ್ತಿ ಕೂಡ ಆಗುತ್ತೆ. ನಿಮಗೆ ಸಿಗುವಂತಹ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಮತ್ತು ಕೋಪಿಸಿಕೊಳ್ಳುವುದು ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಉತ್ತಮ ಹಣದ ಲಾಭ ಆಗಲಿದೆ. ಹಾಗೆ ನೀವು ವ್ಯವಸಾಯದ ಕೆಲಸ ಮಾಡ್ತಾ ಇದ್ದರೆ ಅದು ನಿಮಗೆ ಉತ್ತಮ ಲಾಭವನ್ನು ತಂದುಕೊಡಲಿದೆ. ಹಾಗೆಯೇ ಹೆಚ್ಚಿನ ಗಳಿಕೆಗೆ ಇದು ಒಳ್ಳೆಯ ಸಮಯವಾಗಿದೆ. ಇನ್ನು ಮುಂದೆಯಾಗಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸುವುದು ತುಂಬಾ ಒಳ್ಳೆಯದು. ಇನ್ನು ಸ್ನೇಹಿತರೆ, ಈ ಒಂದು ರಾಶಿಯವ್ರಿಗೆ ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆ ತುಂಬಾ ಇದೆ, ಹಾಗೂ ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಬಡವರಿಗೆ ಸಹಾಯವನ್ನು ಮಾಡಿ ಅದರ ಪ್ರತಿಫಲವಾಗಿ ನಿಮಗೆ ಒಳ್ಳೆಯದಾಗಲಿದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಈ ಒಂದು ರಾಶಿಯವರು ತುಂಬ ಕಷ್ಟವನ್ನು ಅಂದರೆ ಸಾಕಷ್ಟುದಿಂದ ಕಷ್ಟವನ್ನು ಅನುಭವಿಸ್ತಿದ್ದೀರಾ, ಆದರೆ ಈ ಒಂದು ಈ ಕಷ್ಟ ನಿವಾರಣೆಯಾಗಿ ಒಳ್ಳೆಯ ರೀತಿಯಿಂದ ಬದುಕು ಸಾಗಬಹುದಾಗಿದೆ. ಅದೆಷ್ಟೋ ಅನಗತ್ಯವಾಗಿ ಮಹಿಳೆಯರಿಗೆ ಹಣ ಖರ್ಚು ಮಾಡುವುದನ್ನು ಕಡಿಮೆ ಮಾಡಿ, ನಿಮಗೆ ಬೇರೆ ಕಡೆಯಿಂದ ಧನ ಸಹಾಯ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ರಾಶಿಗಳು ಯಾವ್ಯಾವ ಒಂದು ನೋಡೋ ಹಾಗಿದ್ದರೆ, ಮೇಷ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಮತ್ತು ಕುಂಭರಾಶಿ. ಸ್ನೇಹಿತರೆ, ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.